ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿಗೆ ಯಾವಾಗಲೂ ಕೂಡ ಪಾಕಿಸ್ತಾನದ ಭಜನೆಯೇ ಜಾಸ್ತಿ ಇರುತ್ತೆ ನಮ್ಮ ದೇಶದ ಜನರ ಮೇಲೆ ಸಿಟಿ ರವಿಗೆ ನಂಬಿಕೆ ಇಲ್ಲ ಸಿಟಿ ರವಿಗೆ ಪಾಕಿಸ್ತಾನದ ಮೇಲೆ ನಂಬಿಕೆ ಇದೆ ಹೀಗಂತ ಹೇಳಿದವರು ದಿನೇಶ್ ಗುಂಡೂರಾವ್ ಸಿಟಿ ರವಿಗೆ ಪಾಕಿಸ್ತಾನದವರ ಮೇಲೆ ಹೆಚ್ಚು ನಂಬಿಕೆ ಇದೆ ಡಿಕೆ ಸುರೇಶ್ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಗುಂಡೂರಾವ್ ಡಿಕೆ ಸುರೇಶ್ ಹೇಳಿದ್ದು 100ಕ್ಕೆ 100 ಸತ್ಯ 1947 ರಲ್ಲಿ ಅದೇ ದಿನಾಂಕದಂದು ಆರ್ಎಸ್ಎಸ್ ಅನ್ನು ಬ್ಯಾನ್ ಮಾಡಲಾಗಿತ್ತು ನಾಜಿ ಸಂತತಿ ಫ್ಯಾಸಿಸ್ಟ್ ಮನೋಭಾವದವರಿಗೆ ಕೋಮು ಗಲಭೆಯೇ ಸ್ಟ್ರಾಟಜಿ 100 ಬಾರಿ ಸುಳ್ಳು ಹೇಳೋದು ಕೋಮು ಗಲಭೆ ಮಾಡಿಸೋದೇ ಅವರ ಸ್ಟ್ರಾಟಜಿ ಯಾರಾದರೂ ಸಾಯಲಿ ಅಂತಲೇ ಅವರು ಕಾಯ್ತಾ ಇರ್ತಾರೆ ಸತ್ತವರ ಮನೆಗೆ ಹೋಗಿ ಜಾತಿಯ ಬಣ್ಣ ಬಳಿತಾರೆ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ವಿರುದ್ಧ ದಿನೇಶ್ ಗುಂಡೂರಾವ್ ವಾಗ್ದಾಳಿ ಮಾಡಿದ್ದಾರೆ ಇವರಿಗೆ ಬರೀ ಪ್ರತಿ ಸಲ ಬರೀ ಪಾಕಿಸ್ತಾನ ಪಾಕಿಸ್ತಾನ ಮೇಲೆ ಅಷ್ಟು ಪ್ರೇಮ ಗೊತ್ತಿಲ್ಲ ಯಾಕಂದ್ರೆ ಎಲ್ಲ ಏನು ಹೇಳಿದ್ರು ಕೂಡ ಪಾಕಿಸ್ತಾನ ರಿಪೋರ್ಟ್ ತಗೊಳ್ಳಿ ಪಾಕಿಸ್ತಾನಕ್ಕೆ ಹೋಗಿ ಇದೇ ರೀತಿಯಾಗಿ ಮಾತಾಡತಕ್ಕಂತವರು ಬಹುಶಃ ಅವರಿಗೆ ನಮ್ಮ ದೇಶದ ಜನರ ಮೇಲೆ ವಿಶ್ವಾಸ ಇಲ್ಲ ಅಂತ ಕಾಣುತ್ತೆ ದೇಶದ ನಮ್ಮ ದೇಶ ಜನರ ಮೇಲೆ ಅವರು ವಿಶ್ವಾಸ ಇಲ್ಲ ಅಂತ ಕಾಣುತ್ತೆ ಸಿ ಅದು ರಿಯಾಲಿಟಿ ಇವತ್ತಿನ ದಿವಸ ಇತಿಹಾಸದಲ್ಲಿ 1948ನೇ ಇಸವಿಯಲ್ಲಿ ಇವತ್ತು ಸರ್ದಾರ್ ಪಟೇಲ್ ಅವರು ಆರ್ಎಸ್ಎಸ್ ನ ಬ್ಯಾನ್ ಮಾಡಿದ್ರು ಈ ದಿವಸ ಮಹಾತ್ಮ ಗಾಂಧಿ ಅವರ ಒಂದು ಹತ್ಯೆ ಆದ ನಂತರ ದೇಶದಲ್ಲಿ ಕೋಮು ಗಲಭೆ ಮಾಡ್ತಾರೆ ಮತ್ತು ದೇಶದಲ್ಲಿ ವೈಷಮ್ಯ ಹೆಚ್ಚು ಮಾಡ್ತಾರೆ ಅಂತ ಹೇಳಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಆರ್ಎಸ್ಎಸ್ನ ಇವತ್ತಿನ ದಿವಸ ಬ್ಯಾನ್ ಮಾಡಿದರು ಅದು ಇತಿಹಾಸ ಆರ್ಎಸ್ಎಸ್ನ ಇತಿಹಾಸ ಅದು ಮತ್ತು ಈ ಹಿಂದೂ ಮಹಾಸಭಾ ಮತ್ತು ಇವರೆಲ್ಲ ಇದರಲ್ಲ ಇವ್ರ ಇತಿಹಾಸ ಅದು ಗಲಾಟೆ ಮಾಡಿಸೋದು ಕೋಮು ಗಲಭೆ ಮಾಡಿಸೋದು ಯಾಕಂದರೆ ಅವ್ರು ಯಾರು ದೇಶಕ್ಕೋಸ್ಕರ ಏನು ತ್ಯಾಗ ಮಾಡಿಲ್ಲ ಜನರು ಬಲಿ ತಗೊಂಡಿದ್ದಾರೆ ಸೊ ಸುರೇಶ್ ಅವರು ಹೇಳಿದ್ರು 100ಕ್ಕೆ 100 ಕರೆಕ್ಟ್ ಆಗಿದೆ ಸಿ ಟಿ ರವಿ ಅವರಿಗೆ ಬರೀ ಪ್ರತಿ ಸಲ ಬರೀ ಪಾಕಿಸ್ತಾನ ಮೇಲೆ ಅಷ್ಟು ಪ್ರೇಮ ಗೊತ್ತಿಲ್ಲ ಯಾಕಂದರೆ ಎಲ್ಲ ಏನು ಹೇಳಿದ್ರು ಕೂಡ ಪಾಕಿಸ್ತಾನ ರಿಪೋರ್ಟ್ ತಗೊಳ್ಳಿ ಪಾಕಿಸ್ತಾನಕ್ಕೆ ಹೋಗಿ ಇದೇ ರೀತಿಯಾಗಿ ಮಾತಾಡ್ತಕ್ಕಂಥವ್ರು ಬಹುಶಃ ಅವ್ರಿಗೆ ನಮ್ಮ ದೇಶದ ಜನರ ಮೇಲೆ ವಿಶ್ವಾಸ ಇಲ್ಲ ಅಂತ ಕಾಣುತ್ತೆ ನಮ್ಮ ದೇಶ ಜನರ ಮೇಲೆ ಅವ್ರ ವಿಶ್ವಾಸ ಇಲ್ಲ ಅಂತ ಕಾಣುತ್ತೆ ಸಿ ಅದು ರಿಯಾಲಿಟಿ ಇವತ್ತಿನ ದಿವಸ ಇತಿಹಾಸದಲ್ಲಿ 1948ನೇ ಇಸವಿಯಲ್ಲಿ ಇವತ್ತು ಸರ್ದಾರ್ ಪಟೇಲ್ ಅವರು ಆರ್ಎಸ್ಎಸ್ನ ಬ್ಯಾನ್ ಮಾಡಿದ್ರು ಈ ದಿವಸ ಮಹಾತ್ಮ ಗಾಂಧಿ ಅವರ ಒಂದು ಹತ್ಯೆ ಆದ ನಂತರ ದೇಶದಲ್ಲಿ ಕೋಮು ಗಲಭೆ ಮಾಡ್ತಾರೆ ಮತ್ತು ದೇಶದಲ್ಲಿ ವೈಷಮ್ಯ ಹೆಚ್ಚು ಮಾಡ್ತಾರೆ ಅಂತೇಳಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಆರ್ಎಸ್ಎಸ್ನ ಇವತ್ತಿನ ದಿವಸ ಬ್ಯಾನ್ ಮಾಡಿದರು ಅದು ಇತಿಹಾಸ ಆರ್ಎಸ್ಎಸ್ನ ಇತಿಹಾಸ ಅದು ಮತ್ತು ಈ ಹಿಂದೂ ಮಹಾಸಭಾ ಮತ್ತು ಇವರೆಲ್ಲ ಇದರಲ್ಲ ಇವ್ರ ಇತಿಹಾಸ ಅದು ಗಲಾಟೆ ಮಾಡಿಸೋದು ಕೋಮು ಗಲಭೆ ಮಾಡಿಸೋದು ಯಾಕಂದರೆ ಅವ್ರು ಯಾರು ದೇಶಕ್ಕೋಸ್ಕರ ಏನು ತ್ಯಾಗ ಮಾಡಿಲ್ಲ ಜನರು ಬಲಿ ತಗೊಂಡಿದ್ದಾರೆ ಸೊ ಸುರೇಶ್ ಅವರು ಹೇಳಿದ್ರು 100ಕ್ಕೆ 100 ಕರೆಕ್ಟ್ ಆಗಿದೆ ಸಿ ಟಿ ರವಿ ಅವರಿಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ಲನ್ನ ಸ್ವಾಮಿ ನೀಡ್ತಾರೆ ಸ್ವಾಮಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಸಿ ಟಿ ರವಿ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಒಂದು ಕಡೆ ಡಿ ಕೆ ಸುರೇಶ್ ಇನ್ನೊಂದು ಕಡೆ ದಿನೇಶ್ ಗುಂಡೂರಾವ್ ಪಾಕಿಸ್ತಾನ ಸಿದ್ದರಾಮಯ್ಯ ಎಲ್ಲಿ ನಿಂತರ ಸೂಕ್ತ ಅವರು ಕೋಲಾರದಲ್ಲಲ್ಲ ಪಾಕಿಸ್ತಾನದಲ್ಲಿ ನಿಂತರ ಸೂಕ್ತ ಎಲ್ಲವೂ ಕೂಡ ಪಾಕಿಸ್ತಾನ ಅಂತ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದಂಥ ಸಿ ಟಿ ರವಿಗೆ ಇವತ್ತ್ಯಾಕೋ ಕಾಂಗ್ರೆಸ್ ನಾಯಕರು ತಿರುಗಿ ಬಿದ್ದಿದ್ದಾರೆ ಅಂತ ಕಾಣಿಸುತ್ತೆ ಸ್ವಾಮಿ ಖಂಡಿತ ಅನ್ನಿಸುತ್ತೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಒಂದು ಹೇಳಿಕೆ ಅಂದ್ರೆ ಪಾಕಿಸ್ತಾನದ ಒಂದು ಸಂಸ್ಥೆಯಿಂದ ಸರ್ವೆ ಮಾಡಿಸಿದ್ದಾರೆ ಕಾಂಗ್ರೆಸ್ ನಾಯಕರು ಅನ್ನೋ ಒಂದು ಹೇಳಿಕೆಗೆ ಕಾಂಗ್ರೆಸ್ ನಾಯಕರ ವಿರೋಧ ಸಾಕಷ್ಟು ಎದುರಾಗ್ತಾ ಇದೆ ಪ್ರಮುಖವಾಗಿ ಈ ಬಗ್ಗೆ ಸಂಸದ ಸುರೇಶ್ ಕೂಡ ಸಿ ಟಿ ರವಿಗೆ ಒಂದು ತಿರುಗೇಟು ಕೊಟ್ಟಿರೋದು ಅಂದ್ರೆ ಯಾಕೆ ಯಾವಾಗ್ಲೂ ಸಿ ಟಿ ರವಿ ಅವರು ಪಾಕಿಸ್ತಾನದ ಬಗ್ಗೆ ಹೆಚ್ಚು ಮಾತಾಡ್ತಾರೆ ಪಾಕಿಸ್ತಾನದ ಮೇಲೆ ಅವರಿಗೆ ಯಾಕೆ ಅಷ್ಟೊಂದು ಒಲವಿದೆ ಪ್ರೀತಿ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಚುನಾವಣೆ ಹತ್ತಿರ ಬರುವಂತ ಸಮಯದಲ್ಲೇ ಇವೆಲ್ಲಾ ವಿಚಾರಗಳನ್ನ ಬಿಜೆಪಿ ನಾಯಕರು ಮಾತಾಡ್ತಾರೆ ಅನ್ನೋದು ಕೂಡ ನೇರವಾಗಿ ಒಂದು ತಿರುಗೇಟು ನೀಡಿದಂಥದ್ದು ಅಂದ್ರೆ ಪದೇ ಪದೇ ಪಾಕಿಸ್ತಾನದ ಹೆಸರು ಹೇಳೋ ಹಿಂದೆ ಯಾವ ಉದ್ದೇಶ ಇದೆ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಯಾಕೆ ಆತರ ಮಾತಾಡ್ತಿದ್ದಾರೆ ಅವರು ಅನ್ನೋದು ಕೂಡ ಸಾಕಷ್ಟು ಒಂದು ಕುತೂಹಲ ಮೂಡಿಸಿದೆ ಅನ್ನೋದು ಕೂಡ ಸಂಸದ ಸುರೇಶ್ ಅವರ ಒಂದು ಮಾತಾದ್ರೆ
ಇದೇ ಮಾಜಿ ಕೆಪಿಸಿಸಿ ಅಧ್ಯಕ್ಷರಾದಂತ ದಿನೇಶ್ ಗುಂಡೂರಾವ್ ಕೂಡ ಒಂದು ಅವರು ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅಂದ್ರೆ ಈ ಸಿಟಿ ರವಿಯವರ ಒಂದು ಹೇಳಿಕೆ ಯಾಕೆ ಪಾಕಿಸ್ತಾನದ ಬಗ್ಗೆ ಅಷ್ಟೊಂದು ಒಲವನ್ನು ಇಟ್ಕೊಂಡಿದ್ದಾರೆ ಅವರಿಗೆ ಯಾಕೆ ಪಾಕಿಸ್ತಾನದ ಮೇಲೆ ಇಷ್ಟು ಪ್ರೀತಿ ಅನ್ನೋದು ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ ಪದೇ ಪಾಕಿಸ್ತಾನದ ಹೆಸರು ಹೇಳ್ತಾರೆ ಯಾಕೆ ಹೇಳ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ರೀತಿ ವಿಚಾರಣೆಗೂ ಒಳಪಡಿಸಬೇಕಾಗುತ್ತೆ ಅನ್ನೋದು ಕೂಡ ಪರೋಕ್ಷವಾಗಿ ಹೇಳಿರುವಂತದ್ದು ಅಂದ್ರೆ ಸಿಟಿ ರವರ ಒಂದು ಹೇಳಿಕೆ ಪದೇ ಪದೇ ಯಾಕೆ ಅವರು ಕೂಡ ಪಾಕಿಸ್ತಾನದ ಹೆಸರು ಹೇಳ್ತಾ ಇದ್ದಾರೆ ಜೊತೆಗೆ ಸಿದ್ದರಾಮಯ್ಯನವರ ಒಂದು ಸ್ಪರ್ಧೆ ಮಾಡುವಂತ ವಿಚಾರದಲ್ಲೂ ಕೂಡ ಪಾಕಿಸ್ತಾನದ ಹೆಸರು ಹೇಳಿರೋದು ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿ ಒಂದು ರೀತಿ ಏನು ಕಿಡಿ ಕಾಡಿರುವಂತದ್ದು ಅಂದ್ರೆ ಪಾಕಿಸ್ತಾನ ವಿಚಾರ ಯಾಕೆ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಬಿಜೆಪಿ ನಾಯಕರು ನಮ್ಮ ಪಕ್ಷದ ನಾಯಕರು ಎಲ್ಲಿ ಬೇಕಾದ್ರೂ ನಿಂತ್ಕೋತಾರೆ ಅವ್ರಿಗೆ ಸ್ವಾತಂತ್ರ್ಯ ಇದ್ದಾರೆ ಹಿರಿಯ ನಾಯಕರಿದ್ದಾರೆ ಅವರ ಸ್ಪರ್ಧೆ ಬಗ್ಗೆ ಕೂಡ ಪದೇ ಪದೇ ಬಿಜೆಪಿ ನಾಯಕರು ಯಾಕೆ ಟೀಕೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಕಾಂಗ್ರೆಸ್ ನಾಯಕರ ಒಂದು ಕೆಂಗಣಿಗೆ ಗುರಿಯಾಗಿದೆ ಅಷ್ಟೇ. ಥ್ಯಾಂಕ್ ಯು ಸ್ವಾಮಿ.